ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಉಸ್ತುವಾರಿಗಳನ್ನ ನೇಮಕ ಮಾಡಿದೆ ಜೆಡಿಎಸ್ ಪಕ್ಷ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಪಟ್ಟಿ ಪ್ರಕಟ ಆಗಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಎಪಿ ರಂಗನಾಥ್ ಕಣದಲ್ಲಿದ್ದಾರೆ. ಎಚ್ ಎಂ ರಮೇಶ್ಗೌಡ ಮೇಲುಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಎಚ್ ಎಂ ರಮೇಶ್ಗೌಡ ಬೆಂಗಳೂರು ನಗರ ಘಟಕದ ಅಧ್ಯಕ್ಷ. ಉಸ್ತುವಾರಿಗಳ ಪಟ್ಟಿಯನ್ನ ನೋಡೋದಾದ್ರೆ ಯಲಹಂಕ ಎನ್ ಕೃಷ್ಣಪ್ಪ, ಎಎಂ ಪ್ರವೀಣ್ ಕುಮಾರ್, ಇನ್ನು ಕೆಆರ್ ಪುರ ಡಿ ಎ ಸುರೇಶ್, ಸತೀಶ್ ಬಟ್ರಾಯನ್ಪುರ, ಎನ್ ವೇಣುಗೋಪಾಲ್, ಆಂಜನೇಯ ಗೌಡ, ಟಿ ಎನ್ ಹರೀಶ್ ಕುಮಾರ್, ಯಶವಂತಪುರ ಜವರಾಯಿ ಗೌಡ, ತಾರಾ ಲೋಕೇಶ್, ಜಿಟಿ ವೆಂಕಟೇಶ್, ಇನ್ನು ರಾಜರಾಜೇಶ್ವರಿ ನಗರ ಆರ್ ಚನ್ನಕೇಶವ ಮೂರ್ತಿ, ವಿ ಕೃಷ್ಣಮೂರ್ತಿ, ದಾಸರಹಳ್ಳಿ ಬಿ ಅಂದಾನಪ್ಪ, ಎಂ ಮುನಿಸ್ವಾಮಿ, ಮಹಾಲಕ್ಷ್ಮಿ ಲೇಔಟ್, ಎಂ ಚಂದ್ರೇಗೌಡ, ಹೀಗೆ ವೀಕ್ಷಕರನ್ನ ನೇಮಕ ಮೇಲುಸ್ತುವಾರಿಗಳನ್ನ ನೇಮಕ ಮಾಡಿದ್ದಾರೆ. ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಸೊ ಹೀಗೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಈಗ ಎಪಿ ರಂಗನಾಥ್ ಅವರು ಕಣದಲ್ಲಿದ್ದಾರೆ, ಚುನಾವಣಾ ಕಣದಲ್ಲಿದ್ದಾರೆ. ಸೊ ಹೀಗಾಗಿ ಇವರಿಗೆ ವೋಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಎಚ್ ಎಂ ರಮೇಶ್ಗೌಡಗೆ ಮೇಲುಸ್ತುವಾರಿಯನ್ನಾಗಿ ನೇಮಕವನ್ನು ಮಾಡಲಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಮೇಲುಸ್ತುವಾರಿಗಳ ನೇಮಕವನ್ನು ಮಾಡಲಾಗಿದೆ. ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಉಪಚುನಾವಣೆ ಇರೋದ್ರಿಂದ ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸೊ ಬಿಜೆಪಿ ಮತ್ತು ಜೆ ಡಿ ಎಸ್ ಜಂಟಿಯಾಗಿ ಅಂದರೆ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಎ ಪಿ ರಂಗನಾಥ್. ಸೊ ಹಾಗಾಗಿ ಈ ಒಂದು ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಇರೋದ್ರಿಂದ ಜೆ ಡಿ ಎಸ್ಗೇನೆ ಈ ಒಂದು ಕ್ಷೇತ್ರ ಒಲ್ದಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಬಿ ಜೆ ಪಿ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಲೋಕಸಭಾ ಚುನಾವಣೆ ಒಂದು ಕಡೆ ಇದೆ, ಇದೇ ಕಾರಣಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಕೂಡ ಮೈತ್ರಿ ಮಾಡಿಕೊಂಡಿದ್ದಾರೆ. ಸೊ ಈಗ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ರಾಜ್ಯ ಕಾನೂನು ಘಟಕದ ಅಧ್ಯಕ್ಷರಾದ ಎ ಪಿ ರಂಗನಾಥ್ ಕಣಕ್ಕಿಳಿತಾ ಇದ್ದಾರೆ. ವಿಧಾನ ಪರಿಷತ್ಗೆ ನಡೆಯಲಿರುವ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಇದು. ಸೊ ಮೈತ್ರಿ ಅಭ್ಯರ್ಥಿಯಾಗಿ ಎ ಪಿ ರಂಗನಾಥ್ ಏನು ಕಣಕ್ಕಿಳಿತಾ ಇದ್ದಾರೆ, ಇದಕ್ಕೆ ಬೇಕಾದ ತಯಾರಿಯನ್ನು ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಉಸ್ತುವಾರಿಗಳನ್ನು ಇದೀಗ ನೇಮಕವನ್ನು ಮಾಡಿದ್ದಾರೆ. ಸೊ ಈ ನೇಮಕ ಮೇಲುಸ್ತುವಾರಿ ವಹಿಸ್ಕೊಳ್ಳೋದಕ್ಕೆ ಅಂತೇಳಿ ನೇಮಕ ಮಾಡಿಕೊಂಡಿದ್ದಾರೆ. ಸೊ ಹೀಗಾಗಿ ಮುಂದಿನ ಲೋಕಸಭೆ ಚುನಾವಣೆ ರಣತಂತ್ರ ಹೆಣಿತಾ ಇರುವಂತಹ ಈ ಬಿ ಜೆ ಪಿ ಜೆ ಡಿ ಎಸ್ ಈಗ ಒಂದಾಗಿ ಉಪಚುನಾವಣೆಯನ್ನು ಎದುರಿಸ್ತಾ ಇದೆ. ಅದರಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಭ್ಯರ್ಥಿ ಎ ಪಿ ರಂಗನಾಥ್ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಸೊ ಹೀಗಾಗಿ ಈಗಾಗಲೇ ಬೇಕಾದ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ನೋಡಿ, ಏನು 2023 ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ಪುಟ್ಟಣ್ಣ ಅವರು. ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಅವರ ನಂತರದಲ್ಲಿ ತೆರವಾದ ಕ್ಷೇತ್ರ ಇದು. ಆ ಕಾರಣಕ್ಕೋಸ್ಕರ ಈಗ ಉಪಚುನಾವಣೆ ಘೋಷಣೆಯಾಗಿದೆ. ಕಳೆದ ಬಾರಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಲ್ಲಿ ಬಿ ಜೆ ಪಿನೇ ಗೆಲುವು ಸಾಧಿಸಿತ್ತು. ಆದರೆ ಇದೀಗ ಉಪಚುನಾವಣೆ ನಡೀತಾ ಇರೋದ್ರಿಂದ ಈ ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಟು ಕೊಡೋ ಒಂದು ತೀರ್ಮಾನ ಮಾಡಿಕೊಂಡು ಈಗಾಗಲೇ ಎ ಪಿ ರಂಗನಾಥ್ ಅವರಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟಿತ್ತು. ಅದೇ ಕಾರಣಕ್ಕೆ ಎ ಪಿ ರಂಗನಾಥ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.